ನಾನು ನನ್ನ ಕ್ಷೇತ್ರ ನಮ್ಮ ರಾಮೋಜಿ ರೋಡ್ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಭಕ್ತ ಅವರಿಗೆ ರಾಜ್ಯ ಮಾಡಿದ್ರು ಕ್ಷೇತ್ರ ಇಪ್ಪಾಡಿದ್ರು ಅದಕ್ಕೆ ನಮ್ಮ ಕ್ಷೇತ್ರದ ಮತದಾರರಿಗೆ ಒಂದ್ಸತಿ ನಮ್ಮ ನೀಟ್ಸ್ಗೆಲ್ಲ ಜವಾಬ್ದಾರಿ ಫಿಕ್ಸ್ ಮಾಡೋಣ ಅಂತೇಳಿ ಕೆರೆಗೆ ಬಂದಿದ್ದ ಖಂಡಿತ ರಾಮೋಜಿ ಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಿಜೆಪಿ ಕಣ ಹೆಚ್ಚಾಗಿದೆ, ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಸರ್, ಮೈತ್ರಿ ಏನಾದರೂ ಎಫೆಕ್ಟ್ ಆಗ್ಬೋದಾ ಸರ್ ಈ ಚುನಾವಣೆಯಲ್ಲಿ? ದೇವೇಗೌಡರು ಸ್ಪರ್ಧೆ ಮಾಡಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ. ಅವರು ದಳ ಇದ್ರು, ದಳದಿಂದ ಬಿಜೆಪಿ ಹೋದ್ರು, ಈಗ ಬಿಜೆಪಿ ಹೋದ್ರು ದಳದವ್ರಿಗೆ ಬಿಜೆಪಿ ಒಂದಾಗಿದೆ. ಅದೇನಾದ್ರ ಬಗ್ಗೆ ಮಾತಾಡಕ್ ಹೋಗುದಿಲ್ಲ. ನಮ್ಮ ಅಭ್ಯರ್ಥಿ ಅವ್ರಿಗಿಂತ ಉತ್ತಮ ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಪಟ್ಟಿ ಕೊಟ್ಟು ಬಂದಿದ್ದೀವಿ, ಅವರು ಮುಖ್ಯ ತೀರ್ಮಾನ ಮಾಡ್ತಾರೆ. ಒಂದಷ್ಟು ಹೆಸರು ಯಾರು ಪಟ್ಟಿದ್ದೀವಿ ಅಂತ ಹೇಳಕ್ಕಾಗಲ್ಲ. ಸರ್, ಕಳೆದ ದಿನ ಒಂದು ಆರೋಪ ಮಾಡಿದ್ರಿ ಸರ್, ಯಾಗ ನಡೀತಾ ಇದೆ, ಯಾರು ಅಂತ ಏನಾದರೂ ಗೊತ್ತಾಗಿದೆ ಸರ್? ಈಗ ಬೇಡ ಕಾಲ. ಸರ್, ಅವರ ಎಫೆಕ್ಟ್ ಏನಾದರೂ ಆಗುತ್ತೆ ಅನ್ನೋ ಕಾರಣಕ್ಕೆ ತಾವೇನಾದರೂ ಪೂಜೆ ಗಿಜೆ ಮಾಡ್ತೀರಾ? ಎಲ್ಲ ನೀವೇ ಇದ್ದೀರ, ನಂಗೆ ಆಶೀರ್ವಾದ ಮಾಡಕ್ಕೆ ಜನ ಇದ್ದಾರೆ, ಆಶೀರ್ವಾದ ಮಾಡಕ್ಕೆ ನೀವೆಲ್ಲ ಇದ್ದೀರಿ. ನಾನು ನಂಬಂತ ಶಕ್ತಿ ಇದೆ, ನಮ್ಮ ದೇವರುಗಳೆಲ್ಲ ಕಾಪಾಡ್ತಾರೆ. ನಿಮ್ಮ ಪ್ರಾರ್ಥನೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿರುವಂತವ್ರು ವಿಚಾರದಲ್ಲಿ ಆ ಶುಕ್ರ ಭೈರವ ಯಾಗದ ಯಾವುದೋ ಆಗ್ಬಾರ್ದು ಅನ್ನೋ ಕಾರಣ. ಓಕೆ, ಥ್ಯಾಂಕ್ ಯು. ನಾನು ಕೂಡ ಪೇಪರ್ ನೋಡ್ತೀನಿ, ಎಸ್ ಐ ಟಿ ಇದೆ, ಎಸ್ ಐ ಟಿ ನೋಡ್ತು ನಾನೇ ಕದ್ದು ತರಕ. ಈಶ್ವರಪ್ಪ ಅವರು ಹೇಳ್ತಾರೆ ಗುತ್ತಿಗೆದಾರ ಆತ್ಮಹತ್ಯೆ ವಿಚಾರದಲ್ಲಿ ನಾನು ನೈತಿಕ ಮನೆ ಹತ್ತು ರಾಜೀನಾಮೆ ಕೊಟ್ಟಿದ್ದೆ, ಈಗಲೂ ನಾಗೇಶ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ನಾವೆಲ್ಲ ಅದನ್ನು ವಾಸ್ತವಾಂಶ ಏನಂತ ಪರಿಶೀಲನೆ ಮಾಡ್ತೇವೆ. ಪರಿಶೀಲನೆ ಆಗಲಿ, ನಾವು ಯಾರನ್ನು ರಕ್ಷಣೆ ಮಾಡೋಂಥ ಸಂಗತಿ ಫಸ್ಟ್ ನೋಡೋಣ. ಈಗಿದ್ದರೆ ಮಾಡಲಿ, ಯಾಕಾದ್ರೆ ಆಗಲಿ ಈಗ ಬೆಳಗ್ಗೆ ಇದ್ದರೆ ಮಾಡಲಿ, ಆದರೆ ಆರು ಆರು ಪೊಲೀಸ್ ಸ್ಟೇಷನ್ಗೆ ಭಯಪಡ್ಬೇಕು, ಯಾವ್ದಕ್ಕೆ ಭಯಪಡ್ಬೇಕು, ಭಯಪಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಭದ್ರತೆ ಕೊಡುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಅಂತ ಹೇಳಿದ್ರು. ಕಾಲದಲ್ಲೆಲ್ಲ ಬಿಜೆಪಿ ಬಟ್ಟೆ ಹಾಕ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗಳಿಗೆ, ಎಸ್ ಪಿ ಇನ್ಸ್ಪೆಕ್ಟರ್ಗಳಿಗೆಲ್ಲ ಬಿಜೆಪಿ ಬಟ್ಟೆ ಹಾಕ್ಸ್ಬಿಟ್ಟು ಅದು ಯಾವುದೋ ಅಭಿವೃದ್ಧಿನ ಎಲ್ಲ ಇವ್ರ ಕಡೆ ಬಿಜಾಪುರ ಮತ್ತು ಉಡುಪಿಲಿ ಇದು ಮಕ್ಕಳಿದೆ ಅಶೋಕ್ ಮಾತಾಡ ನಡೀರಿ ಆಯ್ತು, ನಡೀರಿ ಆಯ್ತು ಸಾಕು ಕರೆಕ್ಟ್.